ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇರೋದು ಜನರ ಕೂಗು ನ್ಯೂಸ್. ನಾನು ನಿಮ್ಮ ಅಕ್ಷತಾ ಬಿ. ಸುದ್ದಿ ನೋಡೋಣ. ಸುದ್ದಿಗಿಂತ ಮುಂಚೆ ಹೆಡ್ಲೈನ್ಸ್. ರಾಷ್ಟ್ರಮಟ್ಟದ ಸ್ಪರ್ಧೆಗೆ ಪ್ರಜ್ವಲ್ ಆಯ್ಕೆ. ಮುದ್ದೇಬಿಹಾಳ್ ತಾಲೂಕಿನ ಬಿದರಕುಂದಿ RMSS ಶಾಲೆಯ ವಿದ್ಯಾರ್ಥಿ ಪ್ರಜ್ವಲ್ ಲಮಾಣಿ ರಾಜ್ಯಮಟ್ಟದ ಉದ್ದಜಿಗಿತ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನ ಪಡೆದು ರಾಷ್ಟ್ರಮಟ್ಟದ ಸ್ಪರ್ಧೆಗೆ ಆಯ್ಕೆಯಾಗಿದ್ದಾನೆ. ವಿಜಯ ವೇದಿಕೆಯಲ್ಲಿ ಜಗಜಗಿಸುತ್ತಿದ್ದಾರೆ. ದ್ವಿತೀಯ ಸ್ಥಾನವನ್ನು ಪಡೆದಂತಹ ವಿದ್ಯಾರ್ಥಿ ಕೂಡ ಪ್ರಜ್ವಲ್ ಲಮಾಣಿ ಆಫ್ ವಿಜಯಪುರ. ಇವರನ್ನು ಬಶೀರ್ ದಕ್ಷಿಣ ಕನ್ನಡ ಜಿಲ್ಲಾ ಯೂತ್ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಗಳು ಬೆಳ್ಳಿಯ ಪದಕ ಹಾಗೆ ಪ್ರಶಸ್ತಿ ಪತ್ರ ಆಕರ್ಷಣೀಯವಾದಂತಹ ಉಡುಗೆ ಮತ್ತು ಟಿ ಶರ್ಟ್ನೊಂದಿಗೆ ಅಭಿನಂದಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ತೃತೀಯ ಸ್ಥಾನವನ್ನು ಪಡೆದವರು ಮನೀಶ್ ಉಡುಪಿಯ, ನಮ್ಮ ನೆರೆಯ ಜಿಲ್ಲೆಯ ಉಡುಪಿಯ ಕ್ರೀಡಾಪಟು. ಇವರನ್ನು ಅಭಿನಂದಿಸಲಿಕ್ಕೆ ಆಲಿ ಪರ್ಲಡ್ಕ ಅಧ್ಯಕ್ಷರು, ನಮ್ಮ ಈ ಕ್ರೀಡಾಕೂಟದ ನೈರ್ಮಲ್ಯ ಸಮಿತಿಯ ಅಧ್ಯಕ್ಷರು ಇವರು ಅಭಿನಂದಿಸುತ್ತಾ ಇದ್ದಾರೆ ಕಂಚಿನ ಪದಕದೊಂದಿಗೆ. ಆಲಿ ಪರ್ಲಡ್ಕ ಬಹಳಷ್ಟು ಕೆಲಸಗಳನ್ನು ಈ ಸಂಘಟನೆಯಲ್ಲಿ, ಈ ಕ್ರೀಡಾಕೂಟದಲ್ಲಿ ಬಹಳಷ್ಟು ಕೆಲಸ ಮಾಡಿರುವಂತಹ ಆಲಿ ಪರ್ಲಡ್ಕ, ಎಲ್ಲ ನೈರ್ಮಲ್ಯ ವ್ಯವಸ್ಥೆಗೆ ನಮ್ಮ ಜೊತೆಗೆ ಸೇರಿಕೊಂಡು ದುಡಿದವರು, ತೃತೀಯ ಸ್ಥಾನವನ್ನು ಪಡೆದಂತಹ ಕ್ರೀಡಾಪಟುವನ್ನ ಕಂಚಿನ ಪದಕ ಮತ್ತು ಉಡುಗೆಗಳೊಂದಿಗೆ ಅಭಿನಂದಿಸ್ತಾ ಇದ್ದಾರೆ. ಹಾಗೆಯೇ ಎಲ್ಲರ ಶುಭಾಶಯಗಳೊಂದಿಗೆ ರಾಷ್ಟ್ರ ಮಟ್ಟದಲ್ಲಿ ಕೂಡ ನಮ್ಮ ಜಿಲ್ಲೆಗೆ ವಿದ್ಯಾರ್ಥಿ ಸಾಧನೆಗೆ ಪ್ರಭಾರ್ ಬಿಇಒ ಯುಬಿ ದರಿಕಾರ್, ಪಿಇಒ ಬಿವೈ ಕವಡಿ, ಎಸ್ಡಿಎಂಸಿ ಅಧ್ಯಕ್ಷ ಗುಂಡಪ್ಪ ಕೊಟಗಿ, ಶಾಲೆಯ ಮುಖ್ಯ ಗುರುಮಾತೆ ನೀಲಮ್ಮ ತೆಗ್ಗಿನಮಠ್, ದೈಹಿಕ ಶಿಕ್ಷಕ ಬಿಕೆ ನಾಯಕ್, ಎನ್ಎಸ್ ಬಿರಾದಾರ್ ಮತ್ತು ಶಾಲೆಯ ಶಿಕ್ಷಕರು ಸಿಬ್ಬಂದಿ ಅಭಿನಂದಿಸಿದ್ದಾರೆ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ, ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.